ಶ್ರಾವಣ ಮಾಸ ನಿಮಿತ್ತ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಶ್ರೀ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ 7ನೇ ದಿನ ಶರಣಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನಗರದ ನಾನಾ ಬಡಾವಣೆಯ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹೆಣ್ಣು ಮಕ್ಕಳು ಆಗಮಿಸಿ ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದಕ್ಕೂ ಮೊದಲು ತೊಟ್ಟಿಲಿಗೆ ಅಲಂಕಾರ ಮಾಡಿ ಪೂಜೆ ಮಾಡಲಾಯಿತು. ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಸೀರೆ ಉಡಿಸುವ ಶಾಸ್ತ್ರೋತ್ಸವ ನಡೆಯಿತು. ನೆರೆದಿದ್ದ ಜನರಿಂದ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕೀ ಜೈ ಎಂದು ಘೋಷಣೆಗಳು ಮೊಳಗಿದವು. ನಂತರ ಮಾತನಾಡಿದ ಪುರಾಣ ಪಂಡಿತ ಮಲ್ಲಿಕಾರ್ಜುನ್ ಶಾಸ್ತ್ರಿ, ಸರಳತೆ ಜೊತೆಗೆ ಕಾಯಕ ಗುಣವು ಶರಣರಲ್ಲಿ ಕಾಣಬಹುದು. ಭಕ್ತಿ ಎಂಬುದು ಮನಸ್ಸಿನಲ್ಲಿರಬೇಕೇ ಹೊರತು ಮಸ್ತಕದಲ್ಲ. ದೇವರು ಎಂದರೆ ಒಪ್ಪಬಹುದು, ಆದರೆ ಕೈಲಾಸ ಎಂಬುದು ಕರ್ಮ ಕಳೆಯುವ ಸ್ಥಾನವಾಗಿದೆ. ದೇವರನ್ನು ಭಕ್ತಿಯಿಂದ ಅನುಭವಿಸಬೇಕು ಎಂದು ನುಡಿದರು. ದೇಹದಲ್ಲಿ ಕೈಲಾಸ ಇದೆ ಅಂತಕ್ಕಂಥ ವರ್ಣನೆಯನ್ನು ಮಾಡಿದಾಗ ಮ್ಯಾಲ 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 ಏನೇ ಅಂತ ಕೇಳಿದಾಗ ರಜತಗಿರಿಯಿಂದ ಬರುತ್ತಕ್ಕಂಥನು ರಜತಗಿರಿ ಅಂತಕ್ಕಂಥ ಕೈಲಾಸಕ್ಕೆ ಏನಂತಕ್ಕಂಥ ರಜತಗಿರಿ ಅಂದ್ರೆ ಬೆಳ್ಳಿಯ ಬೆಟ್ಟ. ಬೆಳ್ಳಿಯ ಬೆಟ್ಟ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ ಬೆಳ್ಳಿಯ ಬೆಟ್ಟ ಅಂದ್ರೆ ಹಿಮಾಚಲ ಪ್ರದೇಶ, ಹಿಮಾಲಯ. ಹಿಮಾಲಯದಲ್ಲಿ ಹೆಪ್ಪು ಗಂಟೆ ನಿಂತಿರ್ತಕ್ಕಂಥ ಏನು ಐಸ್ ಬರಫ್ ಅಂತಕ್ಕಂಥದ್ದು ಇಲ್ಲಿ ಅದ್ರ ಬೆಳ್ಳಿಯ ಬೆಟ್ಟದಂತೆ ಕಾಣ್ತಾ ಇದೆ. ಅದಕ್ಕ ಭಾರತದ ನಕಾಶೆಯನ್ನು ತೆಗೆದುಕೊಂಡಾಗ ಭಾರತದ ಮ್ಯಾಪ್ ತೆಗೆದುಕೊಂಡಾಗ ಎಲ್ಲಕ್ಕಿಂತ ಮ್ಯಾಪ್ ಯಾವುದಿದೆ ಅದು ಹಿಮಾಚಲ ಪ್ರದೇಶ ಭರತ ಭೂಮಿ ಹಿಮಾಲಯ ಇದೆ. ಕೆಳಗ ಕನ್ಯಾಕುಮಾರಿಯ ಪಾದಗಳಿವೆ. ಇದಕ್ಕ ಕನ್ಯಾಕುಮಾರಿಯನ್ನು ಕೆಳಭಾಗ ಹಿಮಾಲಯವನ್ನು ಮೇಲ್ಭಾಗ ಅಂತ ಇರುವುದಕ್ಕಾಗಿ ಇಲ್ಲಿ ಮೇಲೆ ಮೇಲೆ ರಜತಗಿರಿ ಅಂತ ಬರೀತಾರೆ ಪುರಾಣ. ಇದು ಹೊರಗಿನ ಲೋಕದ ಸುದ್ದಿಯನ್ನು ಹೇಳಿದ್ರೆ ನಮ್ಮೊಳಗೆ ಏನಿದೆ ಅಂತ ವಿಚಾರವನ್ನು ಮಾಡಿ ನಿಮ್ಗೆ ಹೇಳಿದೆ. ನಾನು ಶರೀರದಲ್ಲಿ ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಶಿವಮಂದಿರದಲ್ಲಿ ನಡೆದ ತೊಟ್ಟಿಲು ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಶರಣಬಸವೇಶ್ವರ ಕೃಪೆ ಎಲ್ಲರ ಮೇಲೂ ಇರಲಿ. ಒಂದು ತಿಂಗಳು ಹಮ್ಮಿಕೊಂಡಿರುವ ಪುರಾಣ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಶರಣಬಸವೇಶ್ವರ ಮಹಾರಾಜ್ ಕೀ ಜೈ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕೀ ಜೈ. ಇವತ್ತಿನ ಶ್ರಾವಣ ಮಾಸದ ಅಂಗವಾಗಿ ಇವತ್ತು ಜಯನಗರ ಶಿವಮಂದಿರದಲ್ಲಿ ಅತ್ಯಂತ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಶ್ರಾವಣ ಮಾಸ ನಿಮಿತ್ತ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಒಂದು ತಿಂಗಳ ನಿರಂತರವಾಗಿ ಪುರಾಣ ಕಾರ್ಯಕ್ರಮ ಈ ಒಂದು ನಡೀತಾ ಬಂದಿರೋದ್ರಿಂದ ಇವತ್ತು 7ನೇ ದಿನವಾದ ಇವತ್ತು ಶ್ರೀ ಶರಣಬಸವೇಶ್ವರ ಏನು ತೊಟ್ಟಿಲು ಕಾರ್ಯಕ್ರಮ ನಾಮಕರಣ ಇತ್ತು. ಈ ಒಂದು ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು, ಹಿರಿಯರು, ಮಹಿಳಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಅದೇ ರೀತಿ ನಮ್ಮ ಬಡಾವಣೆ ಅಷ್ಟೇ ಅಲ್ಲ ಇಡೀ ಎಲ್ಲ ಬಡಾವಣೆಗಳು ಬಂದಂಥ ಹಿರಿಯರು, ಸದಸ್ಯರು, ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಭಾಳ ಸಂತೋಷ ತಂದಿದೆ. ಯಾಕಂತಂದ್ರೆ ದಿನನಿತ್ಯ ಇಲ್ಲಿ ನಮ್ಮ ಶಿವಮಂದಿರಕ್ಕೆ ಪುರಾಣ ಕೇಳಲು ಬರುತ್ತಿರುವ ಭಕ್ತರ ಸಂಖ್ಯೆ ದಿನನಿತ್ಯ ಹೆಚ್ಚಾಗ್ತಾ ಇದೆ. ಕಾರಣ ಏನಪ್ಪ ಅಂತಂದ್ರೆ ಈ ನಮ್ಮ ಪುರಾಣ ಪಂಡಿತರಾದಂಥ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಯವರು, ಇವರು ಪುರಾಣ ಪಂಡಿತರು, ಇವರು ಆಕಾಶವಾಣಿ ಕಲಾವಿದರು ಮತ್ತು ದೂರದರ್ಶನ ಕಲಾವಿದರು ಅಷ್ಟೇ ಅಲ್ಲ, ಇವರು ಸುಮಾರು 40 ವರ್ಷದಿಂದ ಇದು ಪುರಾಣ ಹೇಳ್ಕೊತಾ ಬಂದಿದ್ದರಿಂದ ಈ ಬಾರಿ ನಮ್ಮ ಕಲಬುರಗಿಯ ಆರಾಧ ದೈವ ಆದಂಥ ಶ್ರೀ ಶರಣಬಸವೇಶ್ವರ ಒಂದು ಪುರಾಣ ಮಾಡೋಣ ಅಂತ ಹೇಳಿ ನಾವು ಟ್ರಸ್ಟ್ ವತಿಯಿಂದ ಹೇಳಿದಾಗ ಅವರು ಭಾಳ ವಿನಮ್ರತೆಯಿಂದ ಒಪ್ಪಿಕೊಂಡು
ನೋಡ್ರಿ ಇವತ್ತು ಯಾವ ರೀತಿ ಇವತ್ತು 7ನೇ ದಿನಕ್ಕೆ ಯಶಸ್ವಿಯಾಗಿ ಕಾಲಿಟ್ಟು ಇವತ್ತು ಈ ಒಂದು ತೊಟ್ಟಿಲು ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮುಗಿಸಿವಿ. ಅದೇ ರೀತಿ ಯಾಕಂತಂದ್ರೆ ಈ ಒಂದು ನಮ್ಮ ಆಧುನಿಕ ಒಂದು ಪದ್ಧತಿಯಲ್ಲಿ ಪುರಾಣ ಪ್ರವಚನ ಕೀರ್ತನ ಜಾನಪದ ಬೇರೆ ಬೇರೆ ಯಾವುದೇ ಇರ್ಬೋದು ಈ ಒಂದು ಇಂಥ ಒಂದು ನಮ್ಮ ಐತಿಹಾಸಿಕ ಪುರಾತನ ಆದಂಥ ಸಂಸ್ಕೃತಿ ಏನಿದೆ ಇದೇ ಇದು ಉಳಿಸ್ಕೊಂಡು ಹೋಗೋವಂಥದ್ದು ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂತಂದ್ರೆ ನಾವು ಇತಿಹಾಸ ಪುಟಗಳನ್ನು ತಿರುಗಿ ನೋಡಿದಾಗ ಅನೇಕ ಸಂಸ್ಕೃತಿ ಇರ್ಬೋದು, ಜಾನಪದ ಇರ್ಬೋದು, ಕೀರ್ತನ ಇರ್ಬೋದು, ಪುರಾಣ ಇರ್ಬೋದು, ಪ್ರವಚನ ಇರ್ಬೋದು, ಇಂಥ ಒಂದು ಪ್ರವಚನ ಕೇಳೋದ್ರಿಂದ ಮತ್ತು ಪುರಾಣ ಕೇಳೋದ್ರಿಂದ ಒಂದು ಧರ್ಮದ ಹಾದಿಯಲ್ಲಿ ನಡೆದು ಒಂದು ಅಧರ್ಮದ ಏನೋ ನಾವು ಹೆಜ್ಜೆ ಇಡ್ತೀವಿ ಅದನ್ನು ನಾವು ತೊರೆಯುವಂಥ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕಾಗಿದೆ ಈಗಿನ ಜನಾಂಗಕ್ಕೆ. ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ, ಟ್ರಸ್ಟ್ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಬಂಡಪ್ಪ ಕೇಸೂರ್, ಬಸವರಾಜ್ ಮಾಗಿ, ಸಿದ್ಲಿಂಗ್ ಗುಬ್ಬಿ, ಶಿವಕುಮಾರ್ ಪಾಟೀಲ್, ಮಲ್ಲಯ್ಯ ಸ್ವಾಮಿ, ಗಂಗಾಧರಮಠ, ಮನೋಹರ್ ಬಡಶೇಷಿ, ಹಿರಿಯ ಸದಸ್ಯರಾದ ಎಂಡಿ ಮಠಪತಿ, ಭೀಮಾಶಂಕರ್ ಶೆಟ್ಟಿ, ವೀರಪ್ಪ ಹುಡುಗಿ, ಶಿವಪುತ್ರಪ್ಪ ಮರಡಿ, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಪ್ರಭು ಪಾಟೀಲ್, ಮಂಜುನಾಥ್ ಸಿರ್ಗಾಪುರ್, ಅನಿತಾ ನವಣಿ, ಲತಾ ತುಪ್ಪತ್, ಗೀತಾ ಸಿರ್ಗಾಪುರ್, ವಿಜಯ ದಂಡೋತಿ ಸೇರಿದಂತೆ ವಿವಿಧ ಬಡಾವಣೆಗಳ ಅನೇಕ ಮಹಿಳೆಯರು ಹಿರಿಯರು ಭಾಗವಹಿಸಿದ್ದರು.